it's a very bold, straight dessert. And taneen kelsa maartane taneen kelsa maadak kottidane anadu bage tumha confident aagutane. He's a very ambitious businessman. Tumha olle patra. And I feel blessed because ellarigu athara patra kelsa bartide. Yake nannu kalada daravahi nalli nanage athara patra sikkilla. So yave cinema aagirabodu athwa yave daravahi aagirabodu ನಾಯಕನಟ ಮಿಂಚಬೇಕು ಅಂತಂದ್ರೆ ಪಾತ್ರ ಬಹಳ ಮುಖ್ಯ. ಸೊ ಆ ಪಾತ್ರನ ಕ್ರಿಯೇಟ್ ಮಾಡಿದವ್ರಿಗೆ ನಾನು ಯುನೋ ಐ ವಾಂಟ್ ಟು ಗಿವ್ ದ ಕ್ರೆಡಿಟ್ಸ್. ನನ್ನ ವಾಹಿನಿ ಜಿ ವಾಹಿನಿ ಆಗಿರ್ಬೋದು ಅಥವಾ ನನ್ನ ರೈಟರ್ಸ್ಗಳಾಗಿರ್ಬೋದು, ಬಿಕಾಸ್ ಮೈ ರೈಟರ್ಸ್ ಆರ್ ರಿಯಲಿ ಫ್ಲೆಕ್ಸಿಬಲ್. ನನ್ನ ಜೊತೆ ಕೂತು ನನ್ನ ಪಾತ್ರದ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ, ನಾನು ಏನು ಇನ್ಪುಟ್ಸ್ ಕೊಟ್ಟರು ತೊಗೊತಾರೆ, ಡೈಲಾಗ್ಸ್ ನನಗೇನಾದ್ರು ಆ್ಯಡ್ ಮಾಡಬೇಕು ಅಂತ ಅನ್ಸಿದ್ರೆ ತೊಗೋತಾರೆ. ಸೊ ಇಟ್ಸ್ ವೆರಿ ಫ್ರೆಂಡ್ಲಿ ಟೀಮ್. ಸೊ ಹಾಗಾಗಿ ಆ ಪಾತ್ರ ಅಷ್ಟು ಬ್ಯೂಟಿಫುಲ್ ಆಗಿ ನೋಡ್ಬರೋದಕ್ಕೆ ಟು ಮ್ಯಾನರಿಸಮ್ಸ್ ಆಗಿರ್ಬೋದು ಅಥವಾ ನನ್ನ ಸ್ಟೈಲಿಂಗ್ ಆಗಿರ್ಬೋದು, ನಾನು ಆಲ್ಮೋಸ್ಟ್ ಹೈಸ್ಕೂಲಿಂದ ಏನಾದರೂ ಹಾಗಿರ್ಬೋದು. ಐ ವೆರಿ ಪರ್ಟಿಕ್ಯುಲರ್ ಅಂಡ್ ಪರ್ಟಿಕ್ಯುಲರ್ ಅಬೌಟ್ ಮೈ ಕ್ಲೋತ್ಸ್. ನಾನು ಯಾವ ಬಟ್ಟೆ ಹಾಕ್ತೀನಿ, ನಾನು ಹೇಗಿರ್ತೀನಿ, ನನ್ನ ಬಾಡಿ ಲ್ಯಾಂಗ್ವೇಜ್. ತುಂಬ ನಾನು ರಿಸರ್ವ್ಡ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಾನು ಅಷ್ಟು ಓಪನ್ ಅಪ್ ಆಗಿ ತುಂಬ ಫ್ರೆಂಡ್ಲಿ ಆಗಿ ಎಲ್ಲ ಕಡೆ ತಿರುಗಾಡ್ಕೊಂಡು ಹೋಗಿರ್ತೀನಿ. ಬಟ್ ಆ ಗಂಭೀರತೆ ಏನಿದೆಯಲ್ಲ, ಗಾಂಭೀರ್ಯ ಇದೆಯಲ್ಲ ವೇದಾಂತ್ ಕ್ಯಾರೆಕ್ಟರ್, ನನ್ನ ಜೊತೆ ಸೂಟ್ ಆಗಲ್ಲ. ನಾನು ರಿಯಲ್ ಲೈಫಲ್ಲಿ ತುಂಬ ತುಂಬ ರಿಲ್ಯಾಕ್ಸ್ ಆ್ಯಂಡ್ ತುಂಬ ಹೋಪ್ಲೆಸ್. ಬಟ್ ಆ ಪಾತ್ರ ತುಂಬ ಗಂಭೀರವಾದ ಪಾತ್ರ, ನಾನು ಅಷ್ಟು ಗಂಭೀರವಾದ ಹುಡುಗ. ಸೀರಿಯಲ್ಗೆ ಆಕ್ಚುಲಿ ಯಾವತ್ತೂ ಅನ್ಕೊಂಡಿದ್ದೀನಿ ಬರಬೇಕು ಅಂತ, ವೆರಿ ಆನೆಸ್ಟ್. ನಾನು ಪಿ ಯು ಸಿ ಮಾಡಬೇಕಾದ್ರೆ ಸ್ಟಾರ್ಟೆಡ್ ವಿತ್ ಸಮಿಂಗ್ ಕ್ವಾಲಿಫಿಕೇಟ್ ನಾಟಕ ಶೋರ್ ಮಾಡಿದ್ವಿ. ಆ್ಯಂಡ್ ನಾನು ಡಿಗ್ರಿ ಕಾಲೇಜ್ ಲಾ ಓಡಬೇಕಾದ್ರೂ ಕೂಡ ಬಹಳಷ್ಟು ನಾಟಕಗಳು ತೋರಿಸ್ಕೊತಾ ಇದ್ದೆ. ಹೀಗೆ ಸಿನಿಮಾಗಳಲ್ಲಿ ಕಾಲೇಜ್ ಮುಗಿಸಿದ ತಕ್ಷಣ, ಲಾ ಮುಗಿಸಿದ ತಕ್ಷಣ ಒಂದಷ್ಟು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಬೇಕು, ದ ರೀಸನ್ ವಾಸ್ ಟು ಅಂಡರ್ಸ್ಟ್ಯಾಂಡ್ ಹೌ ವಾಟ್ ಫಿಲ್ಮ್ ಮೇಕಿಂಗ್ ಇಸ್. ಸಿನಿಮಾದಲ್ಲೇ ಇರಬೇಕು, ಸಿನಿಮಾದಲ್ಲೇ ಬರಬೇಕು ಅಂತ ಬಹಳ ಆಸೆ ಇತ್ತು. ಆ್ಯಂಡ್ ಹೀಗೆ ನಾಟಕಗಳು ಮಾಡ್ತಿರ್ಬೇಕಾದ್ರೆ ನಮ್ಮ ಪುಟ್ಟೂರಿ ಮುಂದೆ ಪ್ರೊಡ್ಯೂಸರ್ ರಾಮ್ಜಿ ಅಂತಿದ್ದಾರೆ. ಸೊ ಕೆ ಎಚ್ ಕಲಾಸೌದ ಅಂತ ಒಂದು ನಾಟಕ ಮಾಡಿದ್ದಾರೆ. ಆ ಕೆ ಎಚ್ ಕಲಾಸೌದದಲ್ಲಿ ಒಂದು ನಾಟಕ ಮಾಡಿದಾಗ ರಾಮ್ಜಿ ಅವರು ಸುಂದರ ರಾಜ್ ಅಂತ ಅವರು ಸೀರಿಯಲ್ ನಟ ಅವರು ರೆಫರ್ ಮಾಡಿ ಇವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇಟ್ಸ್ ವೆರಿ ಗುಡ್ ಪ್ಲೇಸ್ ಅಂತ. ಸೊ ನನಗೆ ರಾಮ್ಜಿ ಅವ್ರು ಹೇಳಿ ಕಳಿಸಿದ್ರು ಬನ್ನಿ ಅಂತ. ಸೊ ಆಗಲೂ ಕೂಡ ನಾನು ಸೀರಿಯಲ್ ಮಾಡಲ್ಲ ಅಂತ ಹೇಳಿ ವಾಪಸ್ ಬಂದ್ಬಿಟ್ಟಿದ್ದೆ. ಆ್ಯಂಡ್ ಹೀ ಫೋರ್ಸ್ಡ್ ಮೀ ಅಲಾಟ್ ಬಿಕಾಸ್ ನನಗೆ ಸೀರಿಯಲ್ ಬಗ್ಗೆ, ಬಿಕಾಸ್ ಇಷ್ಟು ದೊಡ್ಡ ಮಟ್ಟಕ್ಕೆ ಸೀರಿಯಲ್ ಇಂಡಸ್ಟ್ರಿ ಟೆಲಿವಿಷನ್ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ಐಡಿಯಾ ಕೊಡಲಿಲ್ಲ. ಆ್ಯಂಡ್ ಅವ್ರು ನನಗೆ ಫೋನ್ ಮಾಡಿ ಹೇಳಿದಾಗ ನಾನು ಯಾವ ಸೀರಿಯಲ್ ಬಗ್ಗೆ ಮಾತಾಡ್ತಿದ್ದೀನಿ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಸೀರಿಯಲ್ ನೋಡ್ತೀನಿ ನಾನು. ಬಟ್ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಇಫ್ ಯು ಅಕ್ಸೆಪ್ಟ್ ಅಂತ ಹೇಳ್ಬೋದು. ಸರಿ, ಹಿಂಗೂ ಸಿನಿಮಾಗಳು ಒಂದು ಎರಡು ಮೂರು ಶುರುವಾಗಿತ್ತು, ಮಾತುಕತೆನಲ್ಲಿ ಇತ್ತು, ಒಂದು ಶುರು ಆಗಿ ನಿಂತು ಹೋಗಿತ್ತು. ಸುಮ್ಮನೆ ಅಸಿಸ್ಟೆಂಟ್ ಆಗಿರಲಿಲ್ಲ, ಅಲ್ಲಿಗೆ ಬಂದು ಮಾಡೋಣ ಬಿಡಿ, ಯಾರು ಕರಿತಿದ್ದಾರೆ ತುಂಬ ಫೋರ್ಸ್ ಮಾಡ್ತಿರೋ ಅಂತ ಮಾಡಿ ಸಿನಿಮಾ. ಬಟ್ ಇವತ್ತಿಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಪುಟ್ಟಗೌರಿ ಮೂವಿ. ನನ್ನ ಕೆರಿಯರ್ನ ಬಿಲ್ಡ್ ಮಾಡಿಕೊಟ್ಟಿದ್ದು ಅಂತ ಡಾವ್. ಸೊ ವೆರಿ ಗ್ರೇಟ್ಫುಲ್. ವೆರಿ ಹಾನೆಸ್ಟ್, ನನಗೆ ಐ ಆಮ್ ರಿಯಲಿ ಬೀಂಗ್ ಆನೆಸ್ಟ್, ಮಹಿಳಾ ಅಭಿಮಾನಿ ಅಥವಾ ಪುರುಷರ ಅಭಿಮಾನಿ ಅಂತ ಆ ಬೈಫೋಕೇಶನ್ ನನಗೆ ಅರ್ಥ ಆಗೋದಿಲ್ಲ. ಬಿಕಾಸ್ ಎಲ್ಲರೂ ಒಂದೇ ಅಲ್ಲ, ಅಟ್ ಎಂಡ್ ಆಫ್ ದಿ ಡೇ ನಮ್ಮನ್ನು ನೋಡಿ ಪ್ರೋತ್ಸಾಹಿಸಿ ಪ್ರೀತಿಸೋರೇ ಬೇಕಾಗಿರೋದು. ಸೊ ಅಲ್ಲಿ ಗಂಡಸಾದ್ರೂ ಆಗಿರ್ಬೋದು, ಹೆಂಗಸಾದ್ರೂ ಆಗಿರ್ಬೋದು, ಇಟ್ ರಿಯಲಿ ಡಸ್ ಮೇಕ್ ಡಿಫ್ರೆನ್ಸ್. ನಾನು ಇತ್ತೀಚೆಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಶುರು ಮಾಡಿದ್ದೀನಿ. ಬಿಕಾಸ್ ನನಗೆ ಗಟ್ಟಿಮೇಳ ಪಾತ್ರದಲ್ಲಿ ಆ ಗಟ್ಟಿಮೇಳ ಧಾರಾವಾಹಿನಲ್ಲಿ ವೇದಾಂತ್ ಪಾತ್ರ ಮಾಡಿದಾಗ ಇನಿಷಿಯಲಿ ಥಾಟ್ ಇಟ್ಸ್ ಸಖತ್ತು ಸ್ಟಡಿ ಕ್ಯಾರೆಕ್ಟರ್, ನಗೋದಿಲ್ಲ, ಹೆಣ್ಮಕ್ಳು ಅಂದ್ರೆ ಆಗೋದಿಲ್ಲ, ಸೊ ಜನ ಇದನ್ನು ತಗೊಂತಾರ ಇಲ್ವಾ, ಅದೊಂದು ಸ್ವಲ್ಪ ಇತ್ತು. ಬಟ್ ಐ ಆಲ್ವೇಸ್ ಐ ವಾಸ್ ವೆರಿ ಶೋರ್ ಒನ್ ಥಿಂಗ್, ಈ ವೇದಾಂತ್ ಪಾತ್ರ ಅನ್ನೋದನ್ನ ನಾನು ಎಷ್ಟು ನೀಟಾಗಿ ಮೌಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತಂದ್ರೆ, ಅಫ್ಕೋರ್ಸ್ ದ ಇನ್ಪುಟ್ಸ್ ದಟ್ ಐ ಹ್ಯಾಡ್ ಪುಟ್ ಇನ್ ಆ ವೇದಾಂತ್ ಪಾತ್ರ ಅನ್ನೋದನ್ನ ಸೃಷ್ಟಿ ಮಾಡೋದಕ್ಕೆ ಒಂದಷ್ಟು ಇನ್ಪುಟ್ಸ್ಗಳು, ನನ್ನ ಬಿಯರ್ಡ್ ಸ್ಟೈಲ್ ಹೀಗೆ ಇರಬೇಕು, ಸ್ಟೇಂಜ್ ಬಂದು ಹೀಗೆ ಕಟ್ ಆಗಬೇಕು, ನನ್ನ ಹೇರ್ ಸ್ಟೈಲ್ ಹೀಗೆ ಇರಬೇಕು, ನಾನು ಹಾಕೋ ಬಟ್ಟೆ ಹೀಗೆ ಇರಬೇಕು, ನನ್ನ ಸಾಕ್ಸ್ ಕೂಡ ಹಾಗಿರ್ಬೇಕು, ನನ್ನ ಟೈ ಕೂಡ ಹೀಗಿರ್ಬೇಕು ಅಂತ ವಾಸ್ ರೆಡಿ ರೆಡಿ ಫಾರ್ ಇಟ್. ಒಂದು ತ್ರೀ ಮಂತ್ಸ್ ಇಂದ ನಾನೇ ಖುದ್ದಾಗಿ ಕುತ್ಕೊಂಡು ಡಿಸೈನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಪಾತ್ರ ಮಿಂಚುತ್ತೆ ಅನ್ನೋದೊಂದು ನನಗೊಂದು ಗ್ಯಾರಂಟಿ ಇತ್ತು, ಅದು ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್. ಬಟ್ ಈ ಹೆಣ್ಣುಮಕ್ಳ ವಿಚಾರ ಬಂದಾಗ ವಾಸ್ ರಿಯಲಿ ನಾಟ್ ಶೋರ್, ಯಾಕಂದ್ರೆ ಹೇಗೆ ಕೊಟ್ರೆ ಆಗುತ್ತೆ, ಜನ ಹೇಗೆ ಅಂತ ಗೊತ್ತಿರಲಿಲ್ಲ. ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಬಹಳಷ್ಟು ಮೆಸೇಜ್ಗಳು, ಏನೋ ಒಂದು ಫೋಟೋ ಹಾಕಿದ್ರೆ ಅದಕ್ಕೊಂದು 8,000-10,000 ಕಾಮೆಂಟ್ಸ್ ಲೈಕ್ಸ್ಗಳು, ಒಂದು 400-500 ಕಾಮೆಂಟ್ಸ್ಗಳು, ಅದ್ರ ಒಂದು ನೆಗೆಟಿವ್ ಬರ್ತಿರಲಿಲ್ಲ ನನಗೆ. ಅಂಡ್ ಐ ವಾಸ್ ರಿಯಲಿ ಗ್ಲಾಡ್ ಜನ ತಗೋತಿದ್ದಾರೆ ಅಂತ. ಸೊ ಹಾಗಾಗಿ ಎಷ್ಟೊಂದು ಜನ ಆಕ್ಟಿವ್ ಆಗಿರಿ, ಇನ್ನೂ ಸ್ವಲ್ಪ ಹೇಳಿ, ಪಾತ್ರದ ಬಗ್ಗೆ ಫೋಟೋಗಳು ಹಾಕಿ, ಏನ್ ಹಿಡಿತದೆ ಅಂತ ಗೊತ್ತಾಗಬೇಕು, ವಿ ವುಡ್ ಲವ್ ಟು ನೋ ಇಟ್ ಅಂತ ಹೇಳಿದಾಗ ಐ ಸ್ಟಾರ್ಟೆಡ್ ಬೀಯಿಂಗ್ ಆಕ್ಟಿವ್ ಆನ್ ಸೋಶಿಯಲ್ ಮೀಡಿಯಾ. ಸೊ ನನಗೆ ಅನಿಸಿದ್ದು ವೇದಾಂತ್ ಪಾತ್ರ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ.
ಅಂಡ್ ಇತ್ತೀಚೆಗೆ ಬರ್ತಿರೋ ಧಾರಾವಾಹಿ ಸಂಚಿಕೆಗಳಲ್ಲಿ ವೇದಾಂತ್ ಹೇಗೆ ಬೇರೆಯವ್ರ ಕಷ್ಟಕ್ಕೆ ನಿಂತ್ಕೋತಾನೆ ಅಥವಾ ಹೆಣ್ಣಿನ ಎಷ್ಟು ಗೌರವಿಸ್ತಾನೆ, ತುಂಬಾ ಕಷ್ಟ ಇದ್ದವ್ರಿಗೆ ಹೇಗೆ ಸಹಾಯ ಮಾಡ್ತಾನೆ, ಇದೆಲ್ಲ ಬಹಳ ಇಷ್ಟಪಡ್ತಾರೆ ದರ್ಶನ. ಅಪ್ಕೋಸ್ ಒಂದಷ್ಟು ಜನ ಇರ್ತಾರೆ ಮಿಸ್ಯೂಸ್ ಮಾಡ್ತಾರೆ, ಬಟ್ ಐ ರಿಯಲಿ ಕನ್ಸಿಡರ್ ಅಸ್ ದಟ್ ವಾರ್ಮ್ತ್, ಆ ಒಂದು ಇನೋಸೆನ್ಸ್, ಇನ್ಫ್ಯಾಚುಯೇಷನ್ ಅಲ್ಲೊಂದೇ ನಮಗೆ ಕೊಡ್ತಾರೆ. ಬಿಕಾಸ್ ಯಾವ ಹುಡುಗಿ ಕೂಡ ಅದನ್ನ ಅಷ್ಟು ಸುಲಭವಾಗಿ ಒಂದು ಹುಡುಗನಿಗೆ ಹೇಳೋದಿಲ್ಲ. ಸೊ ಅದನ್ನ ಹೇಳೋ ಹಾಗೆ ನಾವು ಮಾಡಿದೀವಿ ಅಂದ್ರೆ ಒಂದು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿರ್ತೀನಿ. ಸೊ ಇಂಪ್ಯಾಕ್ಟ್ ರೀಚ್ ಆಗಿದೆ ಅಂತಂದಾಗ ನಮ್ಮ ಕೆಲಸದ ನಮಗೆ ಒಂದು ಖುಷಿ ಸಿಗುತ್ತೆ, ಅಂಡ್ ಅವರು ನಮ್ಮಷ್ಟು ಇಷ್ಟಪಡ್ತಾರಲ್ಲ ಅಂತ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಸೊ ಐ ಥಿಂಕ್ ಯು ಶುಡ್ ರಿಯಲಿ ಟೇಕ್ ಇಟ್ ಇನ್ ಅ ವೆರಿ ಪಾಸಿಟಿವ್ ಮ್ಯಾನರ್. ಆಗ್ಲೇ ಹೇಳಿದಾಗೆ ಪುಟ್ಟಗೋರಿ ಮದುವೆ ಧಾರಾವಾಹಿ ನನಗೆ ಜೀವನನ ಕಟ್ಕೊಟ್ಟಿದ್ದ ಧಾರಾವಾಹಿ, ಗಟ್ಟಿಮಳ ಧಾರಾವಾಹಿ ನನ್ನ ಜೀವನ ಹೇಗೆ ನಡೆಸಬೇಕು ಅಂತ ಹೇಳಿಕೊಟ್ಟಿರೋ ಧಾರಾವಾಹಿ. ಸೊ ಎರಡು ತುಂಬಾ ಮುಖ್ಯವಾದ ಧಾರಾವಾಹಿಗಳು ನನಗೆ. ಅಂಡ್ ಎಷ್ಟು ಜನಕ್ಕೆ ಈ ಅವಕಾಶ ಇರುತ್ತೆ, ಮಾಡಿದ ಎರಡು ಸೀರಿಯಲ್ ಕೂಡ ಬಿಗ್ಗೆಸ್ಟ್ ಹಿಟ್ ಇನ್ ದ ಸ್ಟೇಟ್. ನಾನು ಪುಟ್ಟಗೋರಿ ಮದುವೆ ಮಾಡ್ತಿರ್ಬೇಕಾದ್ರೂ ಕೂಡ ನಂಬರ್ ಒನ್ ಟಿಆರ್ಪಿ ಇತ್ತು, ಅಂಡ್ ಗಟ್ಟಿಮಳ ಬಂದಾಗ ಸಾಕಷ್ಟು ಸೀರಿಯಲ್ಗಳನ್ನ ಹೊಡೆದು ಇವತ್ತು ನಂಬರ್ ಒನ್ ಆಮೇಲೆ ಜೊತೆ ಜೊತೆಲಿ ಇವಾಗ ಬಂದಿದೆ. ಅಂಡ್ ವಿ ರಿಯಲಿ ಹ್ಯಾಪಿ ವಿತ್ ಇನ್ ದ ಸೇಮ್ ಫ್ಯಾಮಿಲಿ. ಬಟ್ ಸಾಕಷ್ಟು ಮಟ್ಟಿಗೆ ಆ ಒಂದು 8 o'clock ಸ್ಲಾಟ್ ನ ಯಾರು ಹೊಡೆಯೋದಕ್ಕೆ ಆಗಿರ್ಲಿಲ್ಲ. ಸೊ ವಿ ವೇರ್ ದ ಫಸ್ಟ್ ಗೈಸ್ ಟು ಗೆಟ್ ನಂಬರ್ ಒನ್ ಡಬಲ್ ಡಿಜಿಟ್ ಟಿಆರ್ಪಿ ನಮ್ಮ ಜೀವಾಹಿನಿಗೆ ತಂದಿ ನಮ್ಮ ಧಾರಾವಾಹಿ ಅಂತ ಹೇಳ್ಕೊಟ್ಟು ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಎಸ್, ಗಟ್ಟಿಮಳ ಧಾರಾವಾಹಿ ನಿಜವಾಗ್ಲೂ ದೊಡ್ಡ ತೀರ್ಮಾನ ತಂದ್ಕೊಟ್ಟಿದೆ. ಅಂಡ್ ಮಹೇಶನಲ್ಲಿ ಏನು ಇರಲಿಲ್ಲ, ಒಂದು ಅಟ್ರಾಕ್ಟಿವ್ ಎಲಿಮೆಂಟ್ ಅನ್ನೋದು ಏನು ಇರಲಿಲ್ಲ. ತುಂಬಾ ಮುಗ್ಧ ದಡ್ಡನ್ ಕ್ಯಾರೆಕ್ಟರ್, ಅದು ಈ ಕಡೆ ಹೋದ್ರೆ ಆ ಕಡೆ ಹೋಗ್ಬೇಕು, ಆ ಕಡೆ ಹೋದ್ರೆ ಈ ಕಡೆ ಹೋಗ್ಬೇಕು. ಸೊ ನನ್ನನ್ನ, ನನ್ನ ಪೊಟೆನ್ಶಿಯಲ್ನ ಅಥವಾ ನನ್ನ ಒಂದು ಸತ್ವನ ತೋರಿಸ್ಕೊಡೋದಕ್ಕೆ ಸಹಾಯ ಮಾಡಿಕೊಟ್ಟಿದ್ದು ಗಟ್ಟಿಮಳ ಧಾರಾವಾಹಿ ಜೀವಾಹಿನಿ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು. ಇಲ್ಲ, ನನ್ಗೆ ಅದೇ, ನಾನು ಎಷ್ಟೋ ಜನ ಕೇಳ್ತೀನಿ ಸೀರಿಯಲ್ ಇಂದ ಸಿನಿಮಾಗೆ ಯಾವಾಗ ಅಂತಾರೆ, ಬಟ್ ಎಷ್ಟೋ ಜನ ಗೊತ್ತಿಲ್ಲ ನಾನು ಸಿನಿಮಾಯಿಂದ ಸೀರಿಯಲ್ ಬಂದಿದ್ದು ಅಂತ. ನಾನು ಸೀರಿಯಲ್ ಹುಡುಗರ ಮದುವೆ ಶುರು ಮಾಡೋದಕ್ಕೂ ಮುಂಚೆ ಒಂದು ಸಿನಿಮಾ ಮಾಡಿದ್ರೆ ಇನ್ನೂ ರಿಲೀಸ್ ಆಗಿಲ್ಲ, ಬಹುಶಃ ಅದಾಗುತ್ತೋ ಇವನು ಗೊತ್ತಿಲ್ಲ. ಅಂಡ್ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ. ಸೊ ಸಿನಿಮಾ ವಾಸ್ ಆಲ್ವೇಸ್ ಮೈ ಫಸ್ಟ್ ಪ್ರಯಾರಿಟಿ. ಅಫ್ಕೋರ್ಸ್ ಅಲ್ಲಿ ಏನು ಆ ಮಟ್ಟಿಗೆ ಆ ಗಳಿಗೆಗೆ ಏನು ನಡೀತಿಲ್ಲ ಅಂತ ಒಂದೇ ಕಾರಣಕ್ಕೆ, ಅಥವಾ ನನಗೆ ಯಾರೋ ಬಂದು ತುಂಬಾ ಫೋರ್ಸ್ ಮಾಡೋದು ಅನ್ನೋ ಒಂದು ಕಾರಣಕ್ಕೆ ನನ್ನ ಹುಡುಗರಿಗೆ ಒಂದು ಆಕ್ಸಿಡೆಂಟ್ ಆಗಿ ಬಂದಿತ್ತು. ಇಲ್ಲ ಬಹುಶಃ ನಾನು ಏನು ಟ್ರೈ ಮಾಡ್ತಿದ್ದೇನೆ ಅಥವಾ ಇಷ್ಟು ಏನೋ ಒಂದು ಆಗ್ಬೋದಿತ್ತು ನನಗೆ ಗೊತ್ತಿಲ್ಲ. ಬಟ್ ಐ ಡೋಂಟ್ ರಿಗ್ರೆಟ್ ಮೈ ಜರ್ನಿ, ಬಿಕಾಸ್ ನನಗೆ ಧಾರಾವಾಹಿ ನನ್ನ ಕೆರಿಯರ್ನ ಅಥವಾ ನನ್ನ ಪಾತ್ರನ ಏನು ಈಸಿ ಮಾಡಿಕೊಟ್ಟಿದೆ. ಅಫ್ಕೋರ್ಸ್ ನರ್ಗುಂದ ಬಂಡಾಯ ಸಿನಿಮಾ ಪ್ರತಿಯೊಬ್ಬ ನಟನ ಒಂದು ಡ್ರೀಮ್ ಅಂತಿರುತ್ತೆ. ಬಿಕಾಸ್ ನಾನು ಯಾವತ್ತು, ನಾನು ಮೊನ್ನೆ ನನ್ನ ಸಿ ಅವಾರ್ಡ್ ಅಲ್ಲಿ ನಾನು ಹೇಳಿದೆ, ನಮಗೆ ಟೆಲಿವಿಷನ್ ಅಲ್ಲಿ ಬರುವಂತ ಅವಾರ್ಡ್ಸ್ ನಮಗಿಲ್ಲ, ನಾವು ಮಾಡೋ ಪಾತ್ರಕ್ಕೆ ಬರೋದು. ಅಂಡ್ ಆ ಪಾತ್ರದ ಹಿಂದೆ ಸಾಕಷ್ಟು ಜನ ಕಷ್ಟಪಟ್ಟಿರ್ತಾರೆ. ನನ್ನ ರೈಟರ್ಸ್ ಗಳಾಗಿರ್ಬೋದು, ಫಿಕ್ಷನ್ ಹಿಡ್ ಅಂತಿರ್ತಾರೆ, ಒಂದಷ್ಟು ಧಾರಾವಾಹಿಗಳಿಗೆ ಒಬ್ಬರು ಹಿಡಿರ್ತಾರೆ ಅವರಾಗಿರ್ಬೋದು. ಅಂಡ್ ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ಈ ಪಾತ್ರಕ್ಕೆ ಒಂದು BMW ಕಾರ್ ಬೇಕು, ರೋಲ್ಸ್ ರಾಯ್ಸ್ ಕಾರ್ ಬೇಕು ಅಂತಂದ್ರೆ ಕಾರಿಗೆ 50,000 ರೂಪಾಯಿ ಇಟ್ಕೊಂಡು ನಿರ್ತಾರೆ. ಸೊ ಆ ಪಾತ್ರನ ನಿಲ್ಸೋದಕ್ಕೆ ಬಹಳಷ್ಟು ಜನ ಕಷ್ಟಪಟ್ಟಿರ್ತಾರೆ. ಅಂಡ್ ಆ ಪಾತ್ರನ ಜನ ಗುರುತಿಸಿದಾಗ ಅವಾರ್ಡ್ ಅಂತ ನಾನು ಒಬ್ಬನೇ ಆಗಿರ್ತೇನೆ. ಸೊ ಐ ವಾಂಟೆಡ್ ಟು ಡೆಡಿಕೇಟ್ ಆ ಪಾತ್ರದ ಅವಾರ್ಡ್ ಎಲ್ಲರಿಗೂ. ಬಟ್ ಸಿನಿಮಾ ಹಾಗಲ್ಲ, ಸಿನಿಮಾದಲ್ಲಿ ನಾನೇನಾದ್ರೂ ಮಾಡಿದ್ರೆ ಅವಾರ್ಡ್ ನನಗೆ ಬರುತ್ತೆ, ರಕ್ಷಕ್ಕೆ ಬರುತ್ತೆ, ಯಾವ್ದೋ ಒಂದು ಪಾತ್ರಕ್ಕೆ ಬರೋದಿಲ್ಲ. ಸೊ ನರಗುಂದ ಬಂಡಾಯಿ ಅನ್ನೋ ಸಿನಿಮಾಗೆ ನಾನು ಬಹಳ ವೆಯ್ಟ್ ಮಾಡಿದ್ದು, ಹಾಗೂ ಆ ಚಿತ್ರೀಕರಣ ತುಂಬಾ ಡಿಲೇ ಆಗ್ತಿದ್ರು ನಾನು ವೆಯ್ಟ್ ಮಾಡ್ತಿದ್ದು. ಒಂದು ರೀಸನ್, ಅವಾರ್ಡ್ ಅಲ್ಲಿ ಒಂದು ಅವಾರ್ಡ್ ಇದೆ ವಿಚ್ ಇಸ್ ಎ ವೆರಿ ಡ್ರೀಮ್, ಏನೋ ಪ್ರೆಸ್ಟಿಜಿಯಸ್ ಅವಾರ್ಡ್ ಅಂತಾನೆ ಕರಿಬೋದು, ಪ್ರತಿಯೊಬ್ಬ ನಟನ ಡ್ರೀಮ್ ಅದು. ಲೈಫ್ ಅಲ್ಲಿ ಒಂದೇ ಸಲ ಬೆಸ್ಟ್ ಡೆಬ್ಯೂಟೆಂಟ್ ಅವಾರ್ಡ್ ತೊಗೊಳಕ್ಕಾಗೋದು ಲೈಫ್ ನ ರೀಸ್ ಆಗಿ, ಇನ್ ಮಿಕ್ರೋ ಅವಾರ್ಡ್ಸ್ ಗಳು ಯಾವ ಬೇಕಾದ್ರೂ ತಗೋಬಹುದು. ಆ ಡೆಬ್ಯೂಟೆಂಟ್ ಅವಾರ್ಡ್ ಅನ್ನೋದು ಬಹಳ ಮುಖ್ಯ, ಅದಕ್ಕೆ ಬಹಳ ಮುಖ್ಯವಾದ ಸಿನಿಮಾ ಇರುತ್ತೆ. ನಿಮ್ಮ ಮೊದಲನೇ ಆಯ್ಕೆ ತುಂಬಾ ಮುಖ್ಯವಾದ ಆಯ್ಕೆ ಇರಬೇಕು. ಸೊ ಅದಕ್ಕೆ ನರಗುಂದ ಬಂಡಾಯ ಆ ಥರದ ಒಂದು ಆಯ್ಕೆ. ನರಗುಂದ ಬಂಡಾಯ ನಾನು ಎಷ್ಟೋ ಜನ ಕೇಳ್ತೀನಿ, ಯಾರೋ ಕೇಳ್ತಾರೆ ಏನ್ರಿ ನಿಮ್ ಸಿನಿಮಾ ನರಗುಂದ ಬಂಡಾಯ ಏನದು ಅಂತ. ಎಷ್ಟೋ ಜನ ನರಗುಂದ ಅನ್ನೋದು ಒಂದು ಊರಿನ ಹೆಸರು ಅಂತ ಗೊತ್ತಿಲ್ಲ. ನರಗುಂದ ನವಗುಂದ ಅನ್ನೋದು ಎರಡು ಊರಿನ ಹೆಸರು, ಹುಬ್ಳಿ ಹತ್ರ ಬರುತ್ತೆ, ಕುಗ್ರಾಮಗಳು. ಈ ಮಹದಾಯಿ ಜಲಕಂದ ಮಹದಾಯಿ ಯೋಜನೆ ಬರುತ್ತೆ, ಜಲಕಂದ ಏನ್ ಸಾಕ್ತಾರೆ ಅಂದ್ರೆ ಟ್ಯಾಕ್ಸ್, 1 ಎಕರೆಗೆ 2,000 ರೂಪಾಯಿ ಟ್ಯಾಕ್ಸ್ ಹಾಕ್ತಾರೆ, ಕಂದಾಯನ ಘೋಷಿಸ್ತಾರೆ 1 ಎಕರೆಗೆ ಜಲಕಂದಾಯ. ಬಟ್ ದುರಂತ ಏನು ಅಂದ್ರೆ, ಆಗಿನ ಕಾಲದಲ್ಲಿ ಅಂದ್ರೆ 1976-77 ಇಸ್ವಿನಲ್ಲಿ ಒಂದು ಜಮೀನಿನ ರೇಟ್ ಏನಿರುತ್ತೆ, 1 ಎಕರೆಗೆ 2,000 ರೂಪಾಯಿ ಇರುತ್ತೆ. ಸೊ 2,000 ರೂಪಾಯಿ ಭೂಮಿಗೆ 2,000 ರೂಪಾಯಿ ಕಂದಾಯ ಹಾಕಿದ್ರೆ ನಾವು ಹೇಗೆ ಕಟ್ಟೋದು ಅಂತ ರೈತರು ತುಂಬಾ ತಂಗ ಇರುತ್ತಾರೆ, ದೊಡ್ಡ ಪ್ರೊಟೆಸ್ಟ್ ನಡೆಯುತ್ತೆ. ಯಾವ ಮಟ್ಟದ ಪ್ರೊಟೆಸ್ಟ್ ನಡೆಯುತ್ತೆ ಅಂತಂದ್ರೆ, ಟ್ರೈನ್ ನಿಂದ ಎಗರೋದಾಗಿರ್ಬೋದು, ಚಳವಳಿ ಮಾಡೋದಾಗಿರ್ಬೋದು, ಗೋಲಿಬಾರ್ ನಡೆಯುತ್ತೆ, ಒಬ್ಬ ಲೀಡರ್ ಸತ್ತು ಹೋಗ್ತಾನೆ, ಸಾಕಷ್ಟು ಪೊಲೀಸರನ್ನ ಇಟ್ಕೊಂಡು ರೈತರು ಕೊಲೆ ಮಾಡ್ತಾರೆ, ಸಾಕಷ್ಟು ರೈತರನ್ನ ಜೈಲಿಗೆ ಹಾಕ್ತಾರೆ, ಗುಂಡರಾವ್ ಸರ್ಕಾರನೇ ಬಿದ್ದೋಗುತ್ತೆ, ರಾಮಕೃಷ್ಣ ಹೆಗಡೆ ಗವರ್ಮೆಂಟ್ ಫಾರ್ಮ್ ಆಗುತ್ತೆ. ಸೊ ತುಂಬಾ ದೊಡ್ಡ ಇನ್ಸಿಡೆಂಟ್ ಅದು, ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅಂಡ್ ಆ ಊರಿನಲ್ಲಿ ನಾನು ಆ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ನನಗೆ ಅನ್ಸಿದ್ದು ಏನು ಅಂತಂದ್ರೆ, ನಾವೆಲ್ಲ ತುಂಬಾ ನಿಜವಾಗ್ಲೂ ಒಂದು ಫ್ಯಾನ್ಸಿ ಲೋಕದಲ್ಲಿ ಬದುಕ್ತಾ ಇದ್ದೀವಿ ಬೆಂಗಳೂರಲ್ಲಿ.
ಆಫ್ ಕೋರ್ಸ್ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಜನ ಗುರುತಿಸ್ತಾರೆ, ಕಣ್ಣಿಗೆ ಬೇಕಾದ ತಗೊಂತೀವಿ, ತುಂಬಾ ಫ್ಯಾನ್ಸಿ ಲೈಫ್ನ ಲೀಡ್ ಮಾಡ್ತೀವಿ. ಬಟ್ ಆ ಊರಿನಲ್ಲಿ ಒಂಚೂರು ನೀರು ಕುಡಿಯೋದಕ್ಕೆ 2-3 ಕಿಲೋಮೀಟರ್ ಹೆಂಗಸು ಬೆಂಗೆ ಇಟ್ಕೊಂಡು ಇಟ್ಕೊಂಡು ಹೋಗ್ತಾರೆ. ಅಂಡ್ ಭೂಮಿ ಎಲ್ಲ ಬಿದ್ದು ಬಿಟ್ಬಿಡುತ್ತೆ, ಮಳೆ ಇಲ್ಲ. ಎಲ್ಲೋ ಒಂದು ಕೊಳದಲ್ಲಿ ಸ್ವಲ್ಪ ನೀರು ಸಿಗ್ತಾ ಇರುತ್ತೆ, ಆ ನೀರು ಕೂಡ ಬಟ್ಟೆನ ಹಾಕಿ ಸೋಸ್ಕೊಂಡು ತಗೊಂಡು ಹೋಗ್ತಾರೆ. ಯಾಕಂದ್ರೆ ಸಾಫ್ಟ್ ಡ್ರಿಂಕ್ಸ್ ಫ್ಯಾಂಟಮ್ ಮಿರಿಂಡಾ ಕಲರ್ ಇರುತ್ತೆ, ಆರೆಂಜಿಶ್ ಕಲರ್ ಇರುತ್ತೆ, ಮಣ್ಣು ಅಂದ್ರೆ ಕೆಮ್ಮಣ್ಣು ನೀರು. ಇಷ್ಟು ಕಷ್ಟಪಡ್ತಿರುವಾಗ 46-47 ಟೆಂಪರೇಚರು, ಮಕ್ಕಳನ್ನ ಕಂಕಲ್ಲಿ ಇಟ್ಕೊಂಡು ಇಟ್ಕೊಂಡು ಬರ್ತಿರ್ತಾರೆ, ಆ ಮಕ್ಳು ಬಟ್ಟೆ ಇರೋದಿಲ್ಲ, ಬರೀ ಚಡ್ಡಿ ಹಾಕಿರ್ತವೆ. ಅಂಡ್ ಇಟ್ಸ್ ವೆರಿ ಡಿಸ್ಟರ್ಬಿಂಗ್. ಏನಕ್ಕೆ ಅಂತಂದ್ರೆ, ಸಿ, ನಮ್ಗೆ ಅನುಕಂಪ ಬರಬಾರ್ದು ಅವ್ರ ಮೇಲೆ. ಅನುಕಂಪ ಬಂದ್ರೆ ಅದು ತಪ್ಪು. ವಾಟ್ ವಿ ಕ್ಯಾನ್ ಡೂ ಫಾರ್ ಇಟ್, ಅದನ್ನ ಸರಿ ಮಾಡೋದಕ್ಕೆ ನಾವೇನ್ ಮಾಡಬೇಕು. ಅಂಡ್ ನಿಜವಾಗ್ಲೂ ಹೇಳ್ತೀನಿ, ನಮ್ಗಿನ ಬಹಳ ಖುಷಿಯಾಗಿದ್ದಾರೆ, ತುಂಬಾ ಗೌರವಯುತವಾಗಿ ಬದುಕ್ತಿದ್ದಾರೆ. ನಮ್ಗೆಲ್ಲ ಇದು ನಾವು ಕೊರುತ್ತೀವಿ, ಅದಿಲ್ಲ ಇದಿಲ್ಲ ಅಂತ ಬಿಯಾನ್ ಸ್ಕ್ರಿಬ್ ಆಫ್ ಥಿಂಗ್ಸ್ ಇನ್ ಲೈಫ್. ಅವ್ರು ಹಾಗಿಲ್ಲ, ತುಂಬಾ ಖುಷಿ ಖುಷಿಯಾಗಿರ್ತಾರೆ. 6:30 ಟಿವಿ ಸೀರಿಯಲ್ ನೋಡ್ತಾರೆ, ನಮ್ಮ ಚಿತ್ರರಂಗದವರು ಅಥವಾ ಸೀರಿಯಲ್ ನಟರ ಹೋದ್ರೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ಹೇಳೋದಿಕ್ಕೆ ಹೋಗಲ್ಲ. ಬಹುಶಃ ನಮ್ಮ ಚಿತ್ರರಂಗ ಅಥವಾ ನಮ್ಮ ಕಿರುತರೆ ಏನು ಒಂದಷ್ಟು ಮಟ್ಟಿ ಬೆಳೆದಿದೆ, ಅದ್ರ ಮೇಜರ್ ಕ್ರೆಡಿಟ್ಸ್ ನಾನು ಉತ್ತರ ಕರ್ನಾಟಕ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ಯಾವುದೇ ಸಿನಿಮಾ ಬಂದು ಯಾವ್ದಿರೋದಾದ್ರು ನೋಡ್ತಾರೆ. ಸೊ ದಟ್ ಎಕ್ಸ್ಪೀರಿಯನ್ಸ್ ಇನ್ ನಲ್ಗೊಂದ ವಾಸ್ ಯುನೋ ವೆರಿ ಹಾರ್ಟ್ ಟಚಿಂಗ್. ತುಂಬಾ ಕಷ್ಟಪಡ್ತಾರೆ ಜನರಿಗೆ. 40-50 ಎಕರೆ ಫ್ಲಾಟ್ ಲ್ಯಾಂಡ್ ಇರುತ್ತೆ, ಬ್ಲಾಕ್ ಸಾಯಿಲ್. ಬಿಸಿಲಲ್ಲಿ ಕೆಲಸ ಮಾಡಿ ಒಬ್ಬ ಯಾವ್ದೋ ರೈತ ಮರದ ಕೆಳಗೆ ನಿಂತ್ಕೊಳ್ಳೋದಕ್ಕೆ ಒಂದು ಮರ ಕೂಡ ಇಲ್ಲ. ಕಪ್ಪು ನೆಲ, ಕಪ್ಪು ಭೂಮಿ, ಕಪ್ಪು ಮಣ್ಣಿರುವಂತ ಭೂಮಿ, ಒಂದು 40-50 ಕಿಲೋಮೀಟರ್ ಸ್ಟ್ರೆಚ್ ಇರುತ್ತೆ. ಸೊ ಐ ವಾಸ್ ರಿಯಲಿ, ನನಗೆ ನಿಜವಾಗ್ಲು ಬಹಳಷ್ಟು ವಿಷಯಗಳಲ್ಲಿ ಜ್ಞಾನೋದಯ ಹೋಗಿ. ಅಂಡ್ ಆ ಸಿನಿಮಾಗೆ ನನ್ನ ಎಫರ್ಟ್ಸ್, ನನ್ನ ಆಕ್ಚುಲಿ ಅಲ್ಲೆಲ್ಲ ಹೋಗಿ R&D ಮಾಡಿ ಬಂದು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ನಾನು ತುಂಬಾ ತಿನ್ಕೊಂಡು ಉಂಡ್ಕೊಂಡು ಎಲ್ಲ ಬಿರಿಯಾನಿ ಸಕ್ಕರ್ ಡುಬಾ ಇದೆ. ನಾನು ಐ ರಿಯಲಿ ಡಿಂಟ್ ಕೇರ್, ಬಿಕಾಸ್ ನಮ್ಮ ಮಹೇಶನ್ ಪಾತ್ರಕ್ಕೆ ಅದು ರಿಕ್ವೈರ್ಮೆಂಟ್ ಇರಲಿಲ್ಲ. ಅಂಡ್ ಒನ್ಸ್ ವೆನ್ ಐ ಹ್ಯಾವ್ ಮೈ ಬ್ಯಾಕ್ ಇಂಜುರಿ, ಐ ಸ್ಟಾಪ್ ವರ್ಕಿಂಗ್ ಔಟ್. ಬಿಕಾಸ್ ನಾನು ಪುಟ್ಟಗೋರಿ ಮುಂದೆ ಇನಿಷಿಯಲಿ ಬಂದಾಗ ಬಹಳ ಲೀನ್ ಅಂಡ್ ಫಿಟ್ ಇದ್ದೆ. ನನ್ನ ಕಾರಲ್ಲಿ ಯಾವಾಗ ಆಕ್ಸಿಡೆಂಟ್ ಆಯಿತು, ದೆನ್ ಹ್ಯಾಡ್ ಅ ವೆರಿ ಬ್ಯಾಕ್ ಪೇನ್, ತುಂಬಾ ತೀವ್ರವಾದ ಬ್ಯಾಕ್ ಪೇನ್ ಇತ್ತು ನನಗೆ, ಲಾಟ್ ಆಫ್ ಬ್ಯಾಕ್ ಪೇನ್ ಹ್ಯಾಡ್. ಅವಾಗ ನಾನು ವರ್ಕೌಟ್ ಮಾಡಕ್ ಬಿಟ್ಟಿದ್ರಿಂದ ನನ್ನ ವೆಯ್ಟ್ ಗೇನ್ ತುಂಬಾ ಆಗೋಗಿತ್ತು. ನರ್ಮದಾ ಬಣ್ಣ ಸಿನಿಮಾ ಸಿಕ್ಕಿದಾಗ ವಾಸ್ ಅಬೌಟ್ 73 ಅಂತ. ಬರಗಾಲನ ರೈತ ಅಂತ ಬಂದಾಗ ಹೊಲ ಉಳ್ಬೇಕಾದ್ರೆ ರಿಬ್ಸ್ ಎಲ್ಲ ಕಾಣ್ಬೇಕು, ನೆಕ್ ಬೋನ್ ಕಾಣ್ಬೇಕು. ಅಂಡ್ ಬರಗಾಲದಲ್ಲಿ ಯಾರು ಮೈಕೈ ತುಂಬಿಕೊಂಡಿರೋದಿಲ್ಲ. ಸೊ ನಾನು ಇಷ್ಟೆಲ್ಲ ಕತೆ ತಿಳ್ಕೊಂಡು ಬಂದಾದ್ಮೇಲೆ ಐ ಲಾಸ್ಟ್ 42 kg ಫಾರ್ ದಿ ಫಿಲ್ಮ್. 42 kg ಸಣ್ಣ ಅದೆ. ಐ ವಾಸ್ ವೇಯಿಂಗ್ ಅಬೌಟ್ 49-50. ನನ್ನ ಇಡೀ ನನ್ನ ನರ್ಗುಂದ ಬಂಡೆ ಸ್ಟ್ರೆಚ್ ಅಲ್ಲಿ 50 kg ಇದೆ. ಐ ಲಿಟರಲಿ ಲಾಸ್ಟ್ ಅಬೌಟ್ 35-40 kg. ಅಂಡ್ ಆ ಸಿನಿಮಾ ನನಗೆ ಏನ್ ತುಂಬಾ ಸ್ಪೆಷಲ್ ಅಂದ್ರೆ, ಆ ತರದ ಸಿನಿಮಾ ಮತ್ತೆ ನಾನೇ ಮಾಡೋದಿಕ್ಕಾಗಲ್ಲ, ಅಷ್ಟು ಡೆಡಿಕೇಟ್ ಮಾಡೋದಿಕ್ಕಾಗಲ್ಲ, ಟೈಮ್ ಕೊಡೋದಿಕ್ಕಾಗಲ್ಲ, ಅಷ್ಟು ಕಾನ್ಸಂಟ್ರೇಟ್ ಮಾಡೋದಿಕ್ಕಾಗಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇಡೀ ಸಿನಿಮಾ ನಾನು ಯಾವತ್ತೂ ಉತ್ತರ ಕರ್ನಾಟಕ ಭಾಷೆ ಮಾತಾಡಿರಲಿಲ್ಲ. ಅಫ್ಕೋರ್ಸ್ ಒಂದಷ್ಟು ನಾಟಕಗಳನ್ನ ನೋಡ್ತಾ ಇದ್ದೆ, ಬಟ್ ನಂಗೆ ಆ ಭಾಷೆ ಯಾವತ್ತೂ ಫ್ಲೂಯೆನ್ಸ್ ಇರಲಿಲ್ಲ. ಸೊ ಇವಾಗ ನಾನು ಡಬ್ಬಿಂಗ್ ಮಾಡಿ ಬಂದ್ಮೇಲೂ ಕೂಡ ಅವಿನಾಶ್ ಸರ್ ಆಗಿರ್ಬೋದು, ಸಾಧು ಕೋಕಿಲ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ನೋಡಿ ಅದೇ ಹೇಳಿದ್ದು, ನೀನು ಬೆಂಗಳೂರು ಹುಡುಗ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿದೆಯಾ, ನಿನ್ನ ಡಬ್ಬಿಂಗ್ ಅಷ್ಟು ಚೆನ್ನಾಗಿ ಬಂದಿದೆ, ಐ ವಿಶ್ ಯು ಆಲ್ ದ ಲಕ್ ಫಾರ್ ದಿಸ್ ಫಿಲಮ್ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಐ ಥಿಂಕ್ ನರ್ಗುಂದ ಬಂಡೆ ನಿಜವಾಗ್ಲೂ ಒಂದು ಮಾಸ್ಟರ್ ಪೀಸ್. ಇಫ್ ಇಟ್ ಆಲ್ ಇಟ್ಸ್ ಪ್ರಮೋಟೆಡ್ ವೆಲ್ ಅಂಡ್ ರೀಚ್ಡ್ ವೆಲ್, ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಮೂವಿ. ನೀವ್ ಆ ಸಿನಿಮಾ ಮಾಡಾದ್ಮೇಲೆ ಮಹದಾಯಿ ಹೋರಾಟಗಾರರಿಗೆ ನೀವ್ ಏನ್ ಹೇಳ್ತೀರಾ, ಅವ್ರಿಗೆ ಯಾವ ತರ ಸಪೋರ್ಟ್ ಮಾಡ್ತೀರಾ? ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ. ಹೋರಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಹೋರಾಡಿ, ಯಾರಿಗೂ ತಲೆ ಕೆಡಿಸ್ಕೋಬೇಡಿ, ಬಟ್ ತುಂಬಾ ಪೀಸ್ಫುಲ್ ಆಗಿ ಹೋರಾಡಿ, ಅಮಿಕಬಲ್ ಆಗಿ ಹೋರಾಡಿ. ಅಂಡ್ ನಾನು ನನ್ನ ಸಪೋರ್ಟ್ ಇವತ್ತು ನಾನು ತುಂಬಾ ಚಿಕ್ಕ ಮಟ್ಟಿಗೆ ಮಾಡೋಕೆ ಸಾಧ್ಯ, ಯಾಕಂದ್ರೆ ನಾನು ಆ ಮಟ್ಟಕ್ಕಿನ್ನೂ ಹೋಗಿಲ್ಲ, ಅಥವಾ ನಾನು ದೊಡ್ಡ ಮಟ್ಟದ ಸಹಾಯ ಮಾಡೋದಕ್ಕೆ ನಾನು ಆ ಪೊಸಿಷನ್ ಅಲ್ಲಿ ಇನ್ನೂ ಕೂತಿಲ್ಲ. ಬಟ್ ಅಫ್ಕೋರ್ಸ್ ಇವತ್ತಿಗೆ ನನ್ನ ಕೈ ಎಷ್ಟು ಸಾಧ್ಯವೋ ನಾನು ಅಷ್ಟು ರೀಚಲ್ಲಿ ನಾನು ಸಹಾಯ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎನಿವೇಸ್ ನನಗೆ ಯಾರು ಅಪ್ರೋಚ್ ಮಾಡಬೇಕು ಅಂತಿಲ್ಲ, ನಾನೇ ಒಂದಷ್ಟು ವಿಚಾರಗಳನ್ನ ಮಾತಾಡ್ಕೊಡಕ್ಕೆ ಬಂದಿದ್ದೀನಿ. ಈ ಸಿನಿಮಾ ಕಲೆಕ್ಷನ್ ಆಗಿರ್ಬೋದು ಅಥವಾ ಚೆನ್ನಾಗಾಯ್ತು ಅಂತ ಒಂದಷ್ಟು ಯೋಜನೆಗಳನ್ನ ನಾನು ನಮ್ಮ ನಿರ್ಮಾಪಕರು ಮಾತಾಡ್ಕೊಂಡಿದ್ದೀನಿ. ನಾನು ನಿರ್ಮಾಪಕರು ಪ್ರಾಮಿಸ್ ಮಾಡಿದ್ದಾರೆ ಒಂದು ಕೆನಲ್ ಒಂದು ತೊಟ್ಟಿನ ಬಿಲ್ಡ್ ಮಾಡಿ ಒಂದು ಮೋಟರ್ ಹಾಕ್ಸ್ಕೊಡ್ಬೇಕು ಅಂತ. ಅದು ನನ್ನ ರೆಮ್ಯುನರೇಷನ್ ಏನಿದೆ ಅದರಲ್ಲಿ ಒಂದಷ್ಟು ಹೋಗುತ್ತೆ ಆ ಸಿನಿಮಾದಲ್ಲಿ. ಸೊ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ಅಂಡ್ ಇಟ್ಸ್ ಅ ವೆರಿ ಇದನ್ನ ಯಾರಿಗೂ ಸಹಾಯ ಮಾಡಬೇಕು ಅಂತ ನಾವು ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಐ ಥಿಂಕ್ ಇಟ್ಸ್ ಅ ಡ್ಯೂಟಿ, ನಾವು ಮಾಡ್ಬೇಕು ಇದನ್ನ, ಪ್ರತಿಯೊಬ್ಬರು ಮಾಡ್ಬೇಕು. ಯಾರಿಗೆ 3 ಊಟ ಇದ್ದು 4-5 ಇದೆ, ಒಂದೊತ್ತು ಕೊಡಿ, ಏನೂ ಆಗೋದಿಲ್ಲ. ಅಂಡ್ ಪೀಪಲ್ ವಿಲ್ ರಿಯಲಿ ಹ್ಯಾಪಿ. ಈ ಸಿನಿಮಾ ನಾವು ಹತ್ತಿರ 3 ವರ್ಷ ಮಾಡಿದ್ವಿ, 3 ಇಯರ್ಸ್ ಮಾಡಿದ್ದು. ಇನಿಷಿಯಲಿ ನಾವು ಪ್ಲಾನ್ ಮಾಡಿದ್ದು ರಫ್ಲಿ ಅಬೌಟ್ 200 ಡೇಸ್ ಅಂತ ಪ್ಲಾನ್ ಮಾಡಿದ್ವಿ. ಇದು ತುಂಬಾ ದೊಡ್ಡ ಸಿನಿಮಾ, 1970-1980s ಅಂತ ಹಾಸ್ಯದ ಕಚೇರಿ ಸೆಟ್ ಹಾಕ್ಬೇಕು, ಆ ಸೆಟ್ ಮತ್ತೆ ಸುಟ್ಟು ಹಾಕ್ಬೇಕು. ಬಹಳಷ್ಟು ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ಗಳಿದ್ದಾರೆ ಅದರಲ್ಲಿ. ಅಂಡ್ ಪ್ರತಿಯೊಬ್ಬರು ಡೇಟ್ ಮ್ಯಾನೇಜ್ ಮಾಡ್ಬೇಕಾಗಿತ್ತು. ಅಂಡ್ ನಾನು ಮೀನ್ ವೈಲ್ ಒಂದು ಸೀರಿಯಲ್ ಕೂಡ ಮಾಡೋದಿತ್ತು. ಅಂಡ್ ಪುಟ್ಟಗೋರಿ ಮದುವೆ ತುಂಬಾ ತೀವ್ರವಾದ ಟರ್ನ್ ತಗೊಂಡಿತ್ತು, ಪೀಕಿಗೆ ಬಂದಿತ್ತು ಟಿಆರ್ಪಿನಲ್ಲಿ.
ಸೊ ಅಫ್ಕೋರ್ಸ್ ಬರೀ ಗೌರಿ ಇಟ್ಕೊಂಡು ಒಂದಷ್ಟು ಕತೆ ಮಾಡಿದ್ರು, ನನಗೋಸ್ಕರ ಅದನ್ನು ರಾಮ್ಜಿ ಅನ್ನೋ ಪ್ರೊಡ್ಯೂಸರ್ ಬಹಳ ಹೆಲ್ಪ್ ಮಾಡಿದ್ರು, ಕಳ್ಸಿಕೊಟ್ರು. ಯಾವಾಗ ಸಿನಿಮಾ ಏಟ್ ಮಂತ್ಸ್ ಟೆನ್ ಮಂತ್ಸ್ ಒನ್ ಇಯರ್ ಆಗ್ತಾ ಬಂತು ಅವ್ರಿಗೆ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಿರಲಿಲ್ಲ, ಕತೆ ತುಂಬಾ ಬರ್ಸ್ಕೋತಾ ಇತ್ತು. ಯಾಕಂದ್ರೆ ಗೌರಿ ಮಹೇಶ ಇದ್ರೇನೆ ಗೌರಿ ಇರ್ತಾ ಇದ್ದು, ಗೌರಿಗೆ ಒಂದು ರೀಸನ್ ಸಬ್ಜೆಕ್ಟ್ ಬೇಕು. ಸೊ ನಾನು ಶೂಟಿಂಗ್ ಬರಲೇಬೇಕಾಯ್ತು ವಾಪಸ್ ಬಿಟ್ಟಿದ್ದಾರೆ ಮದುವೆಗೆ. ಸೊ ಒಂದು 3-4 ಮಂತ್ಸ್ ಐ ವಾಸ್ ಹೇಳೋಕೆ, ದೆನ್ ಇನ್ನೊಂದು ಸಿನಿಮಾ ಕ್ಲೈಮ್ಯಾಕ್ಸ್ ಮಾಡ್ಕೊಡೋದಿತ್ತು, ಕಾಲೇಜ್ ಅಂತ ಒಂದು ಸಿನಿಮಾ, ನನ್ನ ಮೊದಲನೇ ಸಿನಿಮಾ, ನಾನು ಸೋನುಗೌಡ ಮಾಡಿದ ಸಿನಿಮಾ ಅದು. ಸೊ ಆ ಸಿನಿಮಾ ಅದು ತುಂಬಾ ಹಳೇ ಕಾಲದಲ್ಲಿ ಮಾಡಿದ ಸಿನಿಮಾ, ನಿಂತು ಹೋಗಿತ್ತು ಅದು. ಸೊ ಪ್ರೊಡ್ಯೂಸರ್ ಮತ್ತೆ ಬಂದು, ಡೈರೆಕ್ಟರ್ ಮತ್ತೆ ಬಂದು, ಸಾಕಷ್ಟು ಕಷ್ಟದಲ್ಲಿ ನಿಂತು ಹೋಗಿತ್ತು ಸಿನಿಮಾ, ಕಂಪ್ಲೀಟ್ ಮಾಡ್ಕೊಟ್ಬಿಡಿ ಅಂತ. ಸೊ ನಾನು ಪುಟ್ಟಗೋರಿ ಮದುವೆ ಸಿನಿಮಾ ಮಾಡ್ತಾ, ನಾನು ಸೋನು ವಿ ಕಂಪ್ಲೀಟೆಡ್ ಅಬೌಟ್ 15 ಡೇಸ್ ಕ್ಲೈಮ್ಯಾಕ್ಸ್ ಮಾಡ್ಕೊಟ್ವಿ. ಮತ್ತೆ ನರ್ಗೊಂದ ಬಂದಾಗ ಹೋದಾಗ ಸಾಧು ಕೋಕಿಲ ಸರ್, ಅವಿನಾಶ್ ಸರ್ ತುಂಬಾ ಬಿಸಿ ಆಗಿದ್ರು ಸಾಕಷ್ಟು ಸಿನಿಮಾಗಳಲ್ಲಿ. ಸೊ ಪ್ರತಿಯೊಂದು ಆರ್ಟಿಸ್ಟ್ ಡೇಟ್ಗಳನ್ನ ಅರೇಂಜ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಅಂಡ್ ಆ ಸೆಟ್ನ ಕಟ್ಟೋದಕ್ಕೆ ಬಹಳ ಕಷ್ಟಪಟ್ಟರು. ಅಂಡ್ ಆ ಸೆಟ್ನ ಸುಟ್ಟು ಹಾಕಿ ಮತ್ತೆ ಯುನೋ ದೇ ವರ್ ಫ್ಯೂ ಎರರ್ಸ್, ಒಂದಷ್ಟು ಸೀನ್ಸ್ಗಳು ಮಿಸ್ ಆಗ್ತಿತ್ತು. ಅಂದ್ರೆ ಡೈರೆಕ್ಟರ್ ಗಮನಿಸ್ತು ಇದು ಹಿಂಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಪ್ರೊಡ್ಯೂಸರ್ ವಾಸ್ ರಿಯಲಿ ಗ್ರೇಟ್ ಎನಫ್, ಮತ್ತೆ ಕಟ್ಕೊಟ್ರು ಒಂದಷ್ಟು ಭಾಗಗಳನ್ನ, ರೀಶೂಟ್ ಮಾಡ್ಕೊಳಿ ಅಂತ. ಸೊ ಈ ತರ ತುಂಬಾ ವರ್ಕ್ ಮಾಡಿ ಡೀಟೇಲ್ ಆಗಿ ಮಾಡಿದ ಸಿನಿಮಾ. ಅಂಡ್ ಅಫ್ಕೋರ್ಸ್ ಈಗ ಡೀಟೇಲ್ಸ್ ರೀ ರೆಕಾರ್ಡಿಂಗ್ ಡಬ್ಬಿಂಗ್ ಎಲ್ಲ ಮುಗಿದು ನಿಂತಿದೆ. ಈ ವೆಡಿಂಗ್ ಫಾರ್ ಗುಡ್ ಟೈಮ್, ಒಳ್ಳೆ ಸಮಯ ನೋಡಿ ರಿಲೀಸ್ ಮಾಡಬೇಕಾಯ್ತು. ರೆಡ್ ಅನ್ನೋದು ರಿಯಲಿ ಹ್ಯಾಪಿ ಅಬೌಟ್, ಯಾಕಂದ್ರೆ ಆ ಸಿನಿಮಾ ನನ್ನ ನರ್ಮಂದ ಬಂಡಾಯ ಒಂದು ಮೆಸೇಜ್, ಒಂದು ಸೋಷಿಯಲ್ ಸಿನಿಮಾ ಅಂದ್ರೆ ಇದು ನನ್ನ ಕಮರ್ಷಿಯಲ್ ಸಿನಿಮಾ. ನನ್ನ ದರ್ಶಕದ ಗೆಳೆಯ ಹರಿ ಅಂತ 81 ಅಂತ ಒಂದು ಚಿತ್ರ ಮಾಡಿದ್ರು ಜಗೇಶ್ ಅವರಿಗೆ, ಆಲ್ಮೋಸ್ಟ್ 10 ಇಯರ್ಸ್ ನನ್ನ ಫ್ರೆಂಡ್ ಅವನು. ಸೊ ನಾನು ಅವನು ಕೂತು ಒಂದು ಸಬ್ಜೆಕ್ಟ್ ರೆಡಿ ಮಾಡಿ, ಅಂಡ್ ಐ ಮೀನ್ ಅವನ್ ಡೈರೆಕ್ಟರ್ ಅಥವಾ ನನಗಿರುವಂತ ಯಾವತ್ತೂ ಇಲ್ಲ, ಐ ವಾಸ್ ದ ಕ್ರಿಯೇಟಿವ್ ಹೆಡ್ ಫಾರ್ ದ ಫಿಲಮ್. ಅಂದ್ರೆ ಒಂದೊಂದು ಸಾಂಗ್ ಕೂಡ ಹೀಗೆ ಬರಬೇಕು, ಮ್ಯೂಸಿಕ್ ಹೀಗೆ ಬರಬೇಕು, ಹರಿ ನೀವು ಒಂಚೂರು ನೋಡಿ ಕೇಳಿಸ್ಕೊಡಿ, ರೆಫರ್ ಮಾಡ್ಕೊಡಿ. ಜುಡಾಸಂಗಿ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮರಾಮನ್ಸ್ ಎಲ್ಲ ತುಂಬಾ ಅದ್ಭುತವಾದ ಟೆಕ್ನಿಷಿಯನ್ ಟೀಮ್ ಇಟ್ಕೊಂಡಿದ್ದಾರೆ ಹರಿ ಕೃಷ್ಣ. ಸೊ ವೆನ್ ಐ ರೆಫರ್ಡ್ ಹಿಮ್ ಅಬೌಟ್ ಫ್ಯೂ ಥಿಂಗ್ಸ್, ಹಿ ವಾಸ್ ಅಂದ್ರೆ ಯಾವುದೇ ರೀತಿಯಾದ ಬಿಗುಮಾನ ಇದೆ, ನಾನು ಒಬ್ಬ ನಿರ್ದೇಶಕರ ತಲೆಯನ್ನ ತೆಗೆದುಹಾಕಿ ವಿ ವರ್ಕ್ ಆನ್ ಇಟ್. ಒಂದು ಕಾಸ್ಟ್ಯೂಮ್, ಒಂದು ಹೇರ್ ಸ್ಟೈಲ್, ಅದಕ್ಕೂ ಬಹಳಷ್ಟು ವರ್ಕ್ ಮಾಡಿದ್ವಿ. ಪೋಸ್ಟರ್ಸ್ ಗಳು ಬಹಳ ಸೌಂಡ್ ಮಾಡ್ತು, ರೈಟ್, ಅದು ಫಾಂಟ್ ಹೀಗೆ ಇರಬೇಕು, ಲುಕ್ ಹೀಗೆ ಇರಬೇಕು. ಸೊ ಪ್ರತಿಯೊಂದನ್ನು ಕೂತು ರೆಡಿ ಮಾಡಿದ ಸಿನಿಮಾ. ಸಿನಿಮಾ ಶೂಟಿಂಗ್ ಶುರು ಆಯ್ತು, ವಿ ಶಾರ್ಟ್ ಅಬೌಟ್ 40-45% ಗಟ್ಟಿಮೇಳ ಶುರು ಆಯ್ತು. ಸೊ ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಡ್ತು. ಇನ್ನೇನು ಲಾಸ್ಟ್ ಸ್ಕೆಡ್ಯೂಲ್ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು, ಗಟ್ಟಿಮೇಳ March 11 ಅಂತ ಟೆಲಿಕಾಸ್ಟ್ ಅಂತ ಟಿವಿ ಬರೋಕ್ಕೆ ಶುರು ಆಗ್ಬಿಡ್ತು. ಸೊ ಎಪಿಸೋಡ್ಸ್ ಇರಲಿಲ್ಲ, ತುಂಬಾ ಸಿನಿಮಾಟಿಕ್ ವೇನಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಎಪಿಸೋಡ್ ಬ್ಯಾಂಕಿಂಗ್ ಬಹಳ ಕಡಿಮೆ, ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡ ಕ್ಯಾಮರಾ ಯೂಸ್ ಮಾಡ್ತಿರ್ತೀವಿ, ಕಾರ್ಡ್ ಚೇಂಜ್ ಮಾಡೋದು, ಲೈಟಿಂಗ್ ಸೆಟಪ್ ಚೇಂಜ್ ಮಾಡೋದು ಬಹಳ ಕಷ್ಟ. ಸೊ ಹಾಗಾಗಿ ನನಗೆ ಒಂದು ದಿನ ಸಿನಿಮಾ ಕೊಡೋದಕ್ಕಾಗಲಿಲ್ಲ. ಸೊ ಹರಿ ವೇಟ್ ಮಾಡೋರು ಒಂದು 6 ತಿಂಗಳು, ಈಗ ಮತ್ತೆ ಒಂದು 1 ಮಂತ್ ಇಂದ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಸೊ ಐ ಥಿಂಕ್ ಬೈ ಮಾರ್ಚ್ ಎಂಡ್ ಲೈಬ್ರರಿ ವಿ ಆರ್ ಔಟ್. ಬಟ್ ಯಾ, ಇಟ್ಸ್ ಅ ಸಸ್ಪೆನ್ಸ್ ಆಕ್ಷನ್ ಥ್ರಿಲ್ಲರ್. ಸಿ ಬೇಸಿಕ್ಲಿ ಏನಾಗುತ್ತೆ ಅಂತಂದ್ರೆ, ಹೀರೋಗಳಿಗೆ ಒಂದು ಮಾರ್ಕೆಟ್ ಇರುತ್ತೆ, ಆ ಮಾರ್ಕೆಟ್ ಮೇಲೆ ನಿರ್ಮಾಪಕರು ದುಡ್ಡು ಹಾಕ್ತಾರೆ. ತುಂಬಾ ದೊಡ್ಡ ಹೀರೋಗಳಿಗೆ ದೊಡ್ಡ ಮಾರ್ಕೆಟ್ ಇರುತ್ತೆ, ಸಾಕಷ್ಟು ಹೀರೋಗಳಿಗೆ ಕೋಟ್ಯಾಧಿ ರೂಪಾಯಿ ದುಡ್ಡು ಹಾಕ್ತಾರೆ. ನಮ್ಮ ಮಾರ್ಕೆಟ್ಗೆ ನಮ್ಗೆ ಎಷ್ಟು ದುಡ್ಡು ಸಿಗುತ್ತೋ ನಾವು ಅಷ್ಟರಲ್ಲಿ ಅದ್ಭುತವಾದ ಸಿನಿಮಾನ ಮಾಡಿ ತೋರಿಸಬೇಕಾಗುತ್ತೆ. ಸೊ ನನ್ನ ಮಾರ್ಕೆಟ್ ಏನಿದೆ ಅದ್ರ ಪ್ರಕಾರವಾಗಿ ದುಡ್ಡು ಹಾಕಿ, ಹರಿಕೃಷ್ಣ ಅವ್ರ ಮಾರ್ಕೆಟ್ ಏನಿದೆ ಅದ್ರ ಪ್ರಕಾರವಾಗಿ ದುಡ್ಡು ಹಾಕಿ, ನಾವೇನ್ ಕಥೆ ಮಾಡಿದ್ವಿ ಅದು ಇಷ್ಟು ಕೇಳುತ್ತೆ, ನಮಗ್ ಸಿಕ್ಕಿದಿಷ್ಟು. ಸೊ ವಿ ವರ್ಕ್ ರಿಯಲಿ ಡೇ ನೈಟ್ ವಿತ್ ಟೆಕ್ನಿಕಾಲಿಟಿ. ಅಷ್ಟು ದುಡ್ಡುಗಳನ್ನ ತಗೊಂಡು ನಾವು ಟೆಕ್ನಿಷಿಯನ್, ನಮ್ಮ ತಾಂತ್ರಿಕ ವರ್ಗದ ಮೇಲೆ ಜಾಸ್ತಿ ಖರ್ಚು ಮಾಡಿದ್ವಿ. ನಾವು ಉಪಯೋಗಿಸೋ ಕ್ಯಾಮ್ರಾಗಳಾಗಿರ್ಬೋದು, ರಿಗ್ ಆಗಿರ್ಬೋದು, ಲೆನ್ಸ್ ಆಗಿರ್ಬೋದು, ಅಂಡ್ ಟೆಕ್ನಿಷಿಯನ್ ಸಿನಿಮಾ ಕೆಲಸ ಮಾಡೋ ಟೆಕ್ನಿಷಿಯನ್ಸ್ ಗಳಾಗಿರ್ಬೋದು, ಥಿಯೇಟರ್ ಸಿನಿಮಾ ನೋಡಿದ್ರು ಅಥವಾ ಯಾವ್ದೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿನಿಮಾ ನೋಡಿದ್ರು, ಯಾವ ತೆಲುಗು ತಮಿಳ್ ಕನ್ನಡ ಸಿನಿಮಾ ಕಡಿಮೆ ಇಲ್ಲ, ಅದ್ಭುತವಾಗಿ ನೋಡಿ ಬಂದಿದೆ ಅಂತ ಹೇಳೋದು ಒಂದು ಸಿನಿಮಾ ರೇಟ್. ನನ್ನ ಪಾತ್ರ ಅದರಲ್ಲಿ ಒಂದು ಕಂಪ್ಯೂಟರ್ ಹ್ಯಾಕರ್. ಇಡೀ ಸಿನಿಮಾ ರಿವಾಲ್ವ್ ಆಗೋದು ಮೋದಿ ಅವರು 2016 ಅಲ್ಲಿ ಹೇಳ್ತಾರೆ ಡಿಮಾನಿಟೈಸೇಷನ್ ಬಗ್ಗೆ. ಒಂದು ನೈಟ್ ಇಡೀ ಭಾರತ ಅಲ್ಲಲ್ಲ ಕರಗಳಾಗುತ್ತೆ, ಮತ್ತು ಎಲ್ಲ ಮಾರನೇ ದಿನ ಬ್ಯಾಂಕ್ ಮುಂದೆ ಲೈನ್ ಇರ್ತಾರೆ, ದುಡ್ಡಿಗೋಸ್ಕರ ಒದ್ದಾಡ್ತಿರ್ತಾರೆ, 1,500 ಬ್ಯಾನ್ ಆಗಿರುತ್ತೆ, ನ್ಯೂ ನೋಟ್ಸ್ 2000 ಕಮಿಂಗ್ ಅಪ್. ಬ್ಯಾನ್ ಆಗಿದ್ ನೈಟ್ ಏನಾಗುತ್ತೆ, ಹೊಸ ನೋಟ್ಸ್ ಗಳನ್ನ ಏನ್ ಮಾಡ್ತಾರೆ, ಯಾಕೆ ಹೀಗಾಯ್ತು, ಏನಕ್ಕೆ ಅದ್ ಹೊಸ ನೋಟ್ಸ್ ಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಇಡೀ ಗವರ್ಮೆಂಟ್ ಇವ್ರ ಕಡೆ ತಿರುಗುತ್ತೆ, ಒಂದು 4-5 ಜನ ತಂಡ ಇರುತ್ತೆ, ಇಡೀ ಗವರ್ಮೆಂಟ್ ಇವ್ರ ಕಡೆ ತಿರುಗುತ್ತೆ, ಏನಕ್ಕೆ ತಿರ್ಗಿಸ್ಕೋತಾರೆ. ಸೊ ಗವರ್ಮೆಂಟ್ಗೆ ತಿರುಗಿ ನೋಡಿ ನಮ್ ಕಡೆ ಅಂತ ಹೇಳೋದಕ್ಕೆ ಒಂದು ಇಲ್ಲಿಗೆ ಸಣ್ಣ ಕೆಲಸ ಮಾಡ್ತಾರೆ. ಸೊ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ಸೋಷಿಯಲ್ ಅವೇರ್ನೆಸ್, ಎಜುಕೇಶನ್ ಸಿಸ್ಟಮ್ ಬಗ್ಗೆ ತುಂಬಾ ಒತ್ತು ಕೊಟ್ಟು ಒಂದು ಕಮರ್ಷಿಯಲ್ ಎಲಿಮೆಂಟ್ ಆಡ್ ಮಾಡಿ
ಸಸ್ಪೆನ್ಸ್ ಥ್ರಿಲ್ಲರ್ ಫೈಟ್ಸ್ ಆಕ್ಷನ್ ಮ್ಯೂಸಿಕ್ ಲವ್ ಎಲ್ಲದನ್ನು ಇಟ್ಟು ಒಂದು ಫುಲ್ ಪ್ಯಾಕೇಜ್ ರೆಡಿ ಮಾಡಿರೋ ಸಿನಿಮಾ ರೈಟ್. ಒಂದು ವರ್ಷ ಬರೀ ಕಥೆ ಮಾಡೋದ್ರಲ್ಲೇ ಕಡಿಮೆ. ಸಿ ಆಸ್ ಅ ನಟ ನನ್ನನ್ನು ನಂಬಿ ಗಟ್ಟಿಮೇಲೆ ಅನ್ನೋ ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದಾರೆ. ನಾನು ಜವಾಬ್ದಾರಿನ ಉಳಿಸಿ ಸಂಪೂರ್ಣವಾಗಿ ನಿಭಾಯಿಸಿ ಹೊರಡಬೇಕು ಇಫ್ ಅಟ್ ಆಲ್ ನನ್ನ ಸಿನಿಮಾ ಕಡೆನೆ ಹೋಗೋದಾದ್ರೆ. ಅಂಡ್ ಅಫ್ಕೋರ್ಸ್ ವಿ ಹ್ಯಾವ್ ಜಸ್ಟ್ ಹ್ಯಾಡ್ ಅ ಟಾಕ್ ರಾಕ್ ಲೈನ್ಸ್ ಫಿಲ್ಮ್ ಒಂದು ಮಾಡ್ತಾ ಇದ್ದೀನಿ, ನಮ್ಮ ಸಿಂಪಲ್ ಸುನಿ ಅವ್ರ ಒಂದು ಸಿನಿಮಾ ಮಾತುಕತೆ ನಡೆದಿದೆ. ಅಂಡ್ ಐಮ್ ಹ್ಯಾಪಿ ಕೆಲಸ ಸಿಗ್ತಾ ಇದೆ ಅಂತ ಒಂದು ಖುಷಿ ಇದೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ಗಟ್ಟಿ ಮೇಳಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು, ಯಾಕೆಂದ್ರೆ ಇದೆಲ್ಲದಕ್ಕೂ ಮುಂಚೆ ನನಗೆ ಸಿಕ್ಕಿದ್ದು ಗಟ್ಟಿಮೇಳ. ಅಂಡ್ ಗಟ್ಟಿಮೇಳ ಇಷ್ಟು ದೊಡ್ಡ ರೀಚ್ ಆಗಿತ್ತು, ಸಡನ್ ಆಗಿ ನನ್ನಿಂದ ಅದಕ್ಕೆ ತೊಂದರೆ ಆಗೋದು, ಇಡೀ ತಂಡಕ್ಕೆ ತೊಂದರೆ ಆಗೋದು, ವಾಹಿನಿಗೆ ತೊಂದರೆ ಆಗೋದು, ಐ ಡೋಂಟ್ ಥಿಂಕ್ ಇಟ್ಸ್ ಪ್ರೊಫೆಷನಲಿಸಮ್. ಸೊ ಆ ಪ್ರೊಫೆಷನಾಲಿಟಿನ ಮೇಂಟೈನ್ ಮಾಡಿ ನಾನು ಗಟ್ಟಿಮೇಳನ ಮುಗಿಸ್ಕೊಟ್ಟು ಎಸ್ ಅಫ್ಕೋರ್ಸ್ ಮತ್ತೊಂದು ಧಾರಾವಾಹಿ ನನ್ನ ಮೈಂಡಲ್ಲಿಲ್ಲ. ಸೊ ಇದನ್ನು ಮುಗಿಸಿ ಕಂಪ್ಲೀಟ್ ಮಾಡ್ಬೋದು. ವೆರಿ ಆನೆಸ್ಟ್ ಮ್ಯಾಮ್, ನಮ್ಮ ಜರ್ನಿ ಏನಿದೆ ಅಲ್ಲ, ಸಿ ನನ್ನ ಸಿನಿಮಾ ನಾಟಕ ಅಂತೆಲ್ಲ ತಗೊಂಡಾಗ ಒಂದು 11 ವರ್ಷ ಆಯ್ತು ಇಂಡಸ್ಟ್ರಿ ಬಂದು. ದಟ್ ಇಸ್ ಅ ವೆರಿ ಸ್ಮಾಲ್ ಅಮೌಂಟ್ ಆಫ್ ಟೈಮ್. ನಾನು ಈ ತರದ ಪಾತ್ರ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ನಾನು ಒಂದಷ್ಟು ಪಾತ್ರಗಳು ಮಾಡಿರ್ಬೇಕು. ನಾನು ಯಾವ್ದು ಅದನ್ನ ಇನ್ನೂ ಮಾಡಿಲ್ಲ, ಒಂದು 2-3 ಸಿನಿಮಾ ಮಾಡಿದ್ದೀನಿ ಅಷ್ಟೇ, ಧಾರಾವಾಹಿ ಮಾಡಿದ್ದೀನಿ. ಸೊ ನಾನು ಇನ್ನೂ ಇಂಡಸ್ಟ್ರಿನಲ್ಲಿ ಬಹಳಷ್ಟು ಕಲಿಯೋದಿದೆ, ಬಹಳಷ್ಟು ಪಾತ್ರಗಳ ಎಕ್ಸ್ಪೀರಿಯನ್ಸ್ ಮಾಡೋದಿದೆ. ಸೊ ಅದನ್ನೆಲ್ಲ ಮಾಡಾದ್ಮೇಲೆ ಐ ಕ್ಯಾನ್ ಸೇ ನಾನು ಇಷ್ಟು ಮಾಡಿದ್ದೀನಿ, ಈ ತರದ ಒಂದು ಮಾಡೋದು ಆಗ್ತಾ ಇದೆ ಅಂತ. ಸೊ ನನಗೆ ಇವತ್ತು ಏನೇ ಪಾತ್ರ ಕೊಟ್ಟರು ನನಗೆ ಚಾಲೆಂಜಿಂಗ್ ಆಗಿರುತ್ತೆ, ಯಾಕಂದ್ರೆ ನಾನು ಸಾಕಷ್ಟು ಪಾತ್ರಗಳನ್ನ ಮಾಡಿಲ್ಲ. ನನಗೆ ಮದುವೆ ನಿಜವಾಗ್ಲೂ ಅಫೆಕ್ಟ್ ಮಾಡಿಲ್ಲ, ಯಾಕೆಂತಂದ್ರೆ ವಿ ಹ್ಯಾವ್ ನೋನ್ ಈಚ್ ಅದರ್ ಫಾರ್ 12 ಇಯರ್ಸ್, 12 ವರ್ಷದ ಜೊತೆಗೆ. ಅಂಡ್ ಇವತ್ತು ನಾನು ಬೆಸ್ಟ್ ಫ್ರೆಂಡ್ಸ್ ತರನೇ ಇದ್ದೀನಿ, ಎಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ವಿ ಸ್ಟೇ ಅಂಡರ್ ದ ಸೇಮ್ ರೂಫ್, ಒಂದು ಮನೇಲಿ ಇರ್ತೀವಿ ಅನ್ನೋದು ಬಿಟ್ಟರೆ ಬೆಸ್ಟೆಸ್ಟ್ ಫ್ರೆಂಡ್ಸ್. ಅಂಡ್ ನಾನು ಏನೇ ನನ್ನ ಸಿನಿಮಾ ಮೀಟಿಂಗ್ ಆಗಿರ್ಬೋದು ಅಥವಾ ನನ್ನ ಪಾತ್ರದ ಬಗ್ಗೆ ನಾನು ಹಾಕೊಂಡು ಡ್ರೆಸ್ಸಿಂದ ಹಿಡಿದು ಪ್ರತಿಯೊಂದು ಕೇಳ್ತೀನಿ, ಬಿಕಾಸ್ ಇಸ್ ವೆರಿ ಬಿಗ್ ಕ್ರಿಟಿಕ್. ಕೆಲವರು ಆರ್ಟಿಸ್ಟ್ ಬೇಜಾರು ಮಾಡ್ಕೊತಾರೆ ಅಂತ ಚೆನ್ನಾಗಿದೆ ಅಂತ ಹೇಳ್ತಾರೆ, ಸ್ವಲ್ಪ ಚೆನ್ನಾಗಿದ್ರು ಕೆಟ್ಟದಾಗಿದೆ ಅಂತ ಆಕೆ ಹೇಳ್ತಾರೆ. ಸೊ ಶಿ ಇಸ್ ಅ ವೆರಿ ಬಿಗ್ ಕ್ರಿಟಿಕ್ ಅಂಡ್ ನನ್ನ ತುಂಬ ಸಪೋರ್ಟಿವ್ ಆಗಿ ನಡೆಸ್ಕೊಂಡಿರುವಂತ ಒಂದು ಜೀವ. ಸೊ ವಾಟ್ ರಿಯಲಿ ಮ್ಯಾಟರ್ಸ್ ಟು ಮೀಸ್ ಮೈ ಮಾಮ್, ನನ್ನ ಅಕ್ಕ, ನನ್ನ ಹೆಂಡತಿ. ಸೊ ಇವ್ರ ಮೂರು ಜನ ತುಂಬ ದೊಡ್ಡ ಕ್ರಿಟಿಕ್ಸ್. ಸ್ವಲ್ಪ ಪ್ಯಾಸಿಫೈ ಮಾಡಲ್ಲ, ಸ್ವಲ್ಪ ಫ್ಲ್ಯಾಟರ್ ಮಾಡೋದಿಲ್ಲ, ಖುಷಿ ಪಡಿಸೋದಿಲ್ಲ, ಇದ್ದಿದ್ದಿದ್ದಂಗೆ ಹೇಳ್ಬಿಡ್ತಾರೆ. ಸೊ ಐ ಥಿಂಕ್ ಇವ್ರ ಮೂರು ಜನ ಇರೋದ್ರಿಂದಾನೇ ಐ ಬೀಂಗ್ ಸ್ಟೇಬಲ್, ಕಾನ್ಸಂಟ್ರೇಟ್ ಮಾಡಿ ಕಂಪ್ಲೀಟ್ ಫೋಕಸ್ಡ್ ಆಗಿರೋದಕ್ಕೆ ಸಾಧ್ಯ ಇವ್ರ ಮೂರು ಜನ. ಸಿ ದ ಹೋಲ್ ಪಾಯಿಂಟ್ ಆಫ್ ಬೀಯಿಂಗ್ ಅ ಹೀರೋ ಆರ್ ಅನ್ ಆಕ್ಟರ್, ನನಗೆ 7ನೇ ವಯಸ್ಸಿನ ಅಂಶ ಡಿಸೈಡ್ ಮಾಡ್ಕೊಂಡೆ ನಾವು ಹೀರೋ ಆಗಬೇಕು ಅಂತ. ಅಂಡ್ ನಾನು ಯಾವತ್ತಿಗೂ ಒಂದಷ್ಟು ಜನರಲ್ಲಿ ಒಬ್ಬರಾಗಬೇಕು ಅಂತ ಥಾಟ್ ಪ್ರೋಸೆಸ್ ಇರಲಿಲ್ಲ, ನಾನು ಇವತ್ತಿಗೂ ಇಲ್ಲ. ನನ್ನ ಆಸೆ ಇರೋದು ನಾವು ಹೀರೋ ಆಗಿ ರಿಟೈರ್ಡ್ ಆದರೂ ಕೂಡ, ವಯಸ್ಸಾದರೂ ಕೂಡ ಒಂದಷ್ಟು ದಶಕಗಳು ನಾವು ನೆನಪಾಗ್ಬಿಟ್ಕೋಬೇಕು, ಒಂದಷ್ಟು ದಿಗ್ಗಜರು ನಾವು ಸೇರ್ಕೋಬೇಕು. ಸೊ ಬಂದ್ವಿ ಹೋದ್ವಿ ಸಾಕಷ್ಟು ಜನ ಬಂದಿದ್ದಾರೆ ಮಾಡೋದಕ್ಕೆ, ಐ ಡೋಂಟ್ ವಾಂಟ್ ಟು ಡೂ ದಟ್. ಅಂಡ್ ಅಫ್ಕೋರ್ಸ್ ದ ಜರ್ನಿ ಇಸ್ ನಾಟ್ ಈಸಿ, ಯಾಕಂದ್ರೆ ಒಂದು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದ್ರಿಂದ ಅಥವಾ ಸಿನಿಮಾ ಪರಿಚಯ ಇದ್ದಿರೋದ್ರಿಂದ ಮನೇಲಿ ಯಾರು ಇಲ್ಲ. ಸೊ ಹಾಗಾಗಿ ನಮ್ಮ ಜರ್ನಿ ಇನ್ನೂ ತುಂಬಾ ಟಫ್ ಆಗುತ್ತೆ, ಸಾಕಷ್ಟು ಟಫ್ ಆಗುತ್ತೆ. ಎಷ್ಟೊಂದು ಕಡೆ ನಮ್ಗೆ ಸಿಗೋ ಆಪರ್ಚುನಿಟಿಗಳನ್ನ ಇಂಡಸ್ಟ್ರಿ ಇರುವಂತ ಯಾರು ಬಂದು ಕಿತ್ಕೋತಾರೆ, ನನ್ನ ಅಕ್ಕನ ಮಗನಿಗೆ ಕೊಡಿ, ನನ್ನ ಭಾವನ ಮಗನಿಗೆ ಕೊಡಿ, ಇವರು ಕೊಡಿ, ಇವ್ರಿಗೆ ಯಾಕೆ ಕೊಡ್ತಾರೆ, ಅವ್ರ ಮಾರ್ಕೆಟ್ ಇಲ್ಲ, ಈ ತರ ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳಾಗಿವೆ. ಅಂಡ್ ದ ಪಾಯಿಂಟ್ ಇಸ್ ಜರ್ನಿ ತುಂಬಾ ಸ್ಮೂತ್ ಆದಷ್ಟು ಎಫರ್ಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಕಾಂಪಿಟೇಷನ್ ಇದೆ, ಹೊಡೆದಾಡೋದು ಕಾಂಪಿಟೇಷನ್ ಇದೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹುಮ್ಮಸ್ ಕಳ್ಕೋಬಾರ್ದು. ನಾನು ಪ್ರತಿಯೊಬ್ಬರು ಯಾರೇ ನನಗೆ ಸಿಕ್ಕಿ ನಾನು ಆಕ್ಟ್ ಆಗ್ಬೇಕಂತ ಇದ್ದೀನಿ ಅಂತ ಹೇಳುವರು ನಂಗೆ ಇಷ್ಟ ಹೇಳ್ಬೋದು, ನಾನೇ ಮಾಡ್ತೀನಿ ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಅಂಡ್ ದ ಜರ್ನಿ ಇಸ್ ನಾಟ್ ಈಸಿ, ಇಟ್ಸ್ ವೆರಿ ಟಫ್. ಹುಮ್ಮಸ್ ಕಳ್ಕೋಬೇಡಿ, ನುಗ್ಗಿ ಯಾರು ಏನು ಬೇಕಾದ್ರೂ ಮಾಡ್ಬೋದು, ಎವ್ರಿಬಡಿ ಹ್ಯಾಸ್ ಅ ಪೊಟೆನ್ಷಿಯಲ್. ಅಂಡ್ ನನಗೆ ಐ ಎಮ್ ವೆರಿ ಶ್ಯೂರ್ ಒಂದಷ್ಟು ದಿನಗಳಲ್ಲಿ ಅಥವಾ ಒಂದಷ್ಟು ವರ್ಷಗಳಲ್ಲಿ ತುಂಬಾ ಉನ್ನತ ಸ್ಥಾನದಲ್ಲಿ ನಿಂತ್ಕೊಂಡು, ಬಹಳ ಉನ್ನತ ಸ್ಥಾನದಲ್ಲಿ ನಿಂತ್ಕೊಂಡು ಇಂಡಸ್ಟ್ರಿನ ನಾವು ಬೆಳೆಯೋದಲ್ಲದೆ ಇಂಡಸ್ಟ್ರಿ ವಿ ಆಲ್ವೇಸ್ ಹ್ಯಾವ್ ದಿಸ್ ಕಂಪ್ಲೇಂಟ್, ಇಂಡಸ್ಟ್ರಿ ಇಸ್ ಅನ್ಫೇರ್, ನಮಗೇನು ಕೊಟ್ಟಿಲ್ಲ ಇಂಡಸ್ಟ್ರಿ. ನಾವು ಇಷ್ಟೆಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದೀವಿ ಇಂಡಸ್ಟ್ರಿ ಬೆಳೆಯೋದಕ್ಕೆ. ಸಿ ಬಿಕಾಸ್ ವೆನ್ ವಿ ಟಾಕ್ ಅಬೌಟ್ KGF, ಇವತ್ತು ಸೈಮಾ ಅವಾರ್ಡ್ಸ್ ಆಗಿರೋದು ಐಫೋನಲ್ಲಿ ಕನ್ನಡ ಆರ್ಟಿಸ್ಟ್ಗಳನ್ನ ಮಾತಾಡಿಸೋ ರೀತಿನೇ ಬೇರೆ ಆಗಿದೆ. ಬಿಕಾಸ್ ನಾನು ಸಾಕಷ್ಟು ಗೆಳೆಯರು ಹೋಗಿ ಬಂದು ಹೇಳಿದ್ರು ಆಫ್ಟರ್ KGF ಟ್ರೀಟ್ ಮಾಡೋದೇ ಬೇರೆ ಆಗಿದೆ ಜನ. ಸೊ ಅದೊಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಕನ್ನಡ ಭಾಷೆ ಬೆಳಿಬೇಕು, ಚಿತ್ರರಂಗ ಬೆಳಿಬೇಕು, ನಾವು ಇಂಡಿವಿಜುವಲ್ ಬೆಳೆಯುವಲ್ಲ. ಸೊ ಐ ಥಿಂಕ್ ವಿ ನೀಡ್ ಗುಡ್ ಟೀಮ್ ಫಾರ್ ಇಟ್. ಒಳ್ಳೆ ನಿರ್ದೇಶಕ ಬೇಕು, ಒಂದು ಒಳ್ಳೆ ಚಿತ್ರತಂಡ ಬೇಕು, ನಂಬಿ ಹಣ ಹಾಕುವಂತ ನಿರ್ಮಾಪಕ ಬೇಕು. ಸೊ ನಿಜವಾಗ್ಲೂ ಇಫ್ ಐ ಹ್ಯಾವ್ ಟು ಸೇ ಸಮಥಿಂಗ್, ಪೊಟೆನ್ಷಿಯಲ್ ಇರೋರ್ನ ಬೆಳೆಸಿ.
ಆಯ್ತು, ನಿಮಗೆ ಒಂದಷ್ಟು ಜರ್ನಿ ಮಾಡ್ಕೊಂಡ್ ಬಂದಿದ್ದೀರಾ, ಒಂದಷ್ಟು ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು 10 ಸಿನಿಮಾ ಮಾಡ್ಕೊಂಡ್ ಬಂದಿದ್ದೀರಾ, ಲೆಟ್ಸ್ ಎಕ್ಸ್ಪ್ಲೋರ್ ಮೋರ್. ಬಿಕಾಸ್ ಒಂದು ಕೆ ಜಿ ಎಫ್ ಅಷ್ಟು ದೊಡ್ಡ ಸೆಟ್ ಹಾಕಿ ಅಷ್ಟು ದೊಡ್ಡ ದುಡ್ಡು ಹಾಕಿದಾಗ ನೋಡಿ ಎಕ್ಸ್ಪೆಕ್ಟೆಡ್ ಬರಬಹುದು ಅಂತ. ಆಮೇಲೆ ಇವತ್ತು ದರ್ ಹ್ಯಾಪಿ, ಸಕ್ಕದಾಗಿದೆ. ಆದ್ಮೇಲೆ ಇದ್ರೆ ನೋಡ ಬಿ ಡಿಫಿಕಲ್ಟ್ ಫಾರ್ ದ ಪ್ರೊಡ್ಯೂಸರ್ ಆಸ್ ವೆಲ್ ಅಸ್ ಹೀರೋ ಎಲ್ಲರಿಗೂ. ಸೊ ನಂಬಿ ಹೊಸ ಪ್ರಯತ್ನಗಳನ್ನ ಮಾಡಿ, ನಾವು ಹೇಳಿದಂತ ಇಂಡಸ್ಟ್ರಿನ ಬೆಳೆಸೋಣ, ಸಾಕಷ್ಟು ಆಪರ್ಚುನಿಟಿಗಳು ಎಲ್ಲರಿಗೂ ಸಿಗುತ್ತೆ. ಅಂಡ್ ಟು ಬಿ ವೆರಿ ಆನೆಸ್ಟ್, ನನಗನ್ಸೋದು ಏನು ಅಂತಂದ್ರೆ ಇಂಡಸ್ಟ್ರಿಯಲ್ಲಿ ಇವತ್ತು 10 ಜನ ಹೊಸ ಹೀರೋಗಳ ಜಾಗ ಇದೆ, 10 ಜನ ಡೈರೆಕ್ಟರ್ಗಳ ಜಾಗ ಇದೆ, 10 ಜನ ಹೀರೋಯಿನ್ಸ್ ಜಾಗ ಇದೆ. ಕನ್ನಡ ಇಂಡಸ್ಟ್ರಿ ನಿಜವಾಗ್ಲೂ ಕೈ ಬೀಸಿ ಎಲ್ಲರೂ ಕರೀತಿದೆ. ಆಲ್ ಯು ಹ್ಯಾವ್ ಟು ಡು ಜಸ್ಟ್ ಪುಟ್ ಎಫರ್ಟ್ ಅಂಡ್ ಡು ದ ರೈಟ್ ಥಿಂಗ್ ಅಟ್ ದ ರೈಟ್ ಟೈಮ್, ಅಷ್ಟೇ. ಥಿಂಗ್ಸ್ ವಿಲ್ ಹ್ಯಾಪನ್. ನಮಸ್ಕಾರ, ನಾನು ನಿಮ್ಮ ರಕ್ಷ್ ಮಾತಾಡ್ತಾ ಇದ್ದೀನಿ. ಚಿತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ಸಿನಿಮಾ ನಟ ಹಾಗೂ ನಟಿಯರ ಜೀವನವನ್ನು ಇನ್ನಷ್ಟು ಹತ್ತಿರದಿಂದ ಮಾಡಿ.